ನಮಸ್ಕಾರ. ಕಥಾಯಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಥಾಯಾನದಲ್ಲಿ ಮೂರು ಹಬ್ಬಗಳನ್ನ ಆಚರಿಸ್ತಾ ಇದ್ದೀವಿ. ಏನಪ್ಪ ಈ ಮೂರು ಹಬ್ಬಗಳು ಅಂತಂದ್ರೆ, ಹೋಳಿ ಹಬ್ಬ, ಅಂತಾರಾಷ್ಟ್ರೀಯ ಸಂತೋಷ ದಿವಸ ಮತ್ತು ವಿಶ್ವ ಕಥೆ ಹೇಳುವಿಕೆ ದಿವಸ. ವಿಶ್ವ ಕಥೆ ಹೇಳುವಿಕೆ ದಿವಸದ ಈ ವರ್ಷದ ಥೀಮ್ ಅಂತಂದ್ರೆ ಪುರಾಣ, ದಂತಕಥೆ ಹಾಗೂ ಮಹಾಕಾವ್ಯ. ಬನ್ನಿ, ನಮ್ಮ ಪುರಾಣ ಮತ್ತು ಮಹಾಕಾವ್ಯದಿಂದ ಹೋಳಿ ಹಬ್ಬ ಮತ್ತು ಸಂತೋಷದ ಬಗ್ಗೆ ಇರೋ ಕಥೆಗಳನ್ನು ಕೇಳಿ ಸಂಭ್ರಮಿಸೋಣ. ಹೋಳಿ ಹಬ್ಬ, ಇದನ್ನು ರಂಗುರಂಗಿನ ಹಬ್ಬ ಅಂತಲೂ ಕರೆಯಲಾಗುತ್ತೆ. ರಂಗುರಂಗಿನ ಪುಷ್ಪಗಳು, ಪರಿಮಳ ಬೀರೋ ಹೂಗಳು ಚಿಗುರೋ ವಸಂತ ಋತುವನ್ನು ಬರಮಾಡಿಕೊಳ್ಳೋದಕ್ಕೆ ಆಚರಿಸೋ ಹಬ್ಬ ಹೋಳಿ ಹಬ್ಬ. ಈ ಹೋಳಿ ಹಬ್ಬದ ದಿನದಂದು ನಮ್ಮಲ್ಲಿ ಸುಮಾರು ಜನ ಬಣ್ಣದ ಆಟವನ್ನು ಆಡ್ತೀವಿ. ಇನ್ನೊಬ್ಬರು ಮುಖದ ಮೇಲೆ ಬಣ್ಣ ಹಚ್ಚೋದು, ತಮ್ಮ ಮುಖದ ಮೇಲೂ ಬಣ್ಣ ಹಚ್ಚಿಸ್ಕೊಳ್ಳೋದು, ಬಣ್ಣದ ನೀರನ್ನು ಎಸೆದಾಡೋ ಆಟ, ಹೀಗೆ. ಈ ಹೋಳಿ ಹಬ್ಬದ ದಿನ ಬಣ್ಣದ ಆಟ ಹೇಗೆ ಆಡಕ್ಕೆ ಶುರುವಾಯಿತು ಅಂತಂದ್ರೆ ಕಥೆ ಹೀಗಿದೆ. ಕೃಷ್ಣ ಚಿಕ್ಕವನಿರಬೇಕಾದ್ರೆ ಅವನ ಅಚ್ಚುಮೆಚ್ಚಿನ ಸ್ನೇಹಿತೆ ರಾಧಾ ಮತ್ತು ಇತರೆ ಸ್ನೇಹಿತರೊಡನೆ ಆಟ ಆಡ್ತಾ ಇದ್ದಾನೆ. ಆಟ ಆಡ್ತಾ ಇರಬೇಕಾದ್ರೆ ರಾಧಾ ಒಂದು ವಿಷಯ ಗಮನಿಸ್ತಾಳೆ. ತಾನು ಮತ್ತೆ ಇತರೆ ಸ್ನೇಹಿತರೆಲ್ಲ ಬೆಳ್ಳಗಿದ್ದಾರೆ, ಕೃಷ್ಣ ಮಾತ್ರ ಕಪ್ಪಗಿದ್ದಾನಲ್ಲ ಅಂತ ತಿಳ್ಕೊಂಡು ಜೋರು ಜೋರಾಗಿ ಕೂಗೋದಿಕ್ಕೆ ಶುರು ಮಾಡ್ತಾಳೆ. ಹಲೋ, ಬನ್ರೋ ಎಲ್ರೂ, ಬಂದ್ರೆ ಎಲ್ರು ನೋಡ್ರು, ಯಾವತ್ತಾದ್ರೂ ನೀವು ಇದನ್ನ ಗಮನಿಸಿದ್ದೀರಾ? ನಾವೆಲ್ಲ ಬೆಳ್ಳಗಿದ್ದೀವಿ, ಕೃಷ್ಣ ಮಾತ್ರ ಕಪ್ಪಗಿದ್ದಾನೆ. ಕೃಷ್ಣ ನೀನು ಕರಿಯಾ ಕಣೋ, ನಾವೆಲ್ಲ ಬೆಳ್ಳಗಿದ್ದೀವಿ ಅಂತ ರೇಗ್ಸೋದಿಕ್ಕೆ ಶುರು ಮಾಡ್ತಾಳೆ. ಅವಳನ್ನ ನೋಡಿ ಬೇರೆ ಸ್ನೇಹಿತರು ರಾಧೆ ಜೊತೆ ಸೇರಿ ಕೃಷ್ಣನ ರೇಗ್ಸೋದಿಕ್ ಶುರು ಮಾಡ್ತಾನೆ. ಕೃಷ್ಣ ನೀನು ಕರಿಯಾ, ನೀನು ಕರಿಯಾ ಅಂತ. ಪಾಪ ಕೃಷ್ಣನಿಗೆ ಅದರಿಂದ ಬೇಸರ ಆಗಿ ಮನೆಗೆ ಓಡಿ ಹೋಗಿ ತನ್ನ ತಾಯಿಯನ್ನ ಹೋಗಿ ತಬ್ಬು ಹಿಡ್ಕೊಂಡು ಗೊಳೋ ಅಂತ ಅಳೋದಿಕ್ ಶುರು ಮಾಡ್ತಾನೆ. ತಾಯಿ ಯಶೋಧೆ ತನ್ನ ಮಗು ಅಳ್ತಾ ಇರೋದನ್ನ ನೋಡಿ ಕೇಳ್ತಾಳೆ, ಅರೆ ನನ್ನ ಕಂದ, ಯಾಕಪ್ಪ ಅಳ್ತಾ ಇದೀಯಾ ಕೃಷ್ಣ, ಏನಾಯ್ತು? ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಮ್ಮ ರಾಧಾ ಯಾಕಮ್ಮ ಅಷ್ಟು ಬೆಳ್ಳಗಿದ್ದಾಳೆ, ನಾನು ಯಾಕಮ್ಮ ಕಪ್ಪಗಿದ್ದೀನಿ? ಅಮ್ಮ ನನಗೆ ರಾಧಾ ಅಂದರೆ ತುಂಬ ಇಷ್ಟ, ಆದರೆ ಅವಳು ನನ್ನನ್ನು ಕರಿಯಾ ಕರಿಯಾ ಅಂತ ರೇಗಿಸ್ತಾಳಮ್ಮ, ನನ್ನನ್ನು ಕಂಡ್ರೆ ಅವಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಅಂತ ಒಂದೇ ಸಮ ಅಳುನೋ ಅಳು. ಈಗ ತಾಯಿಗೆ ತನ್ನ ಕಂದನ್ನ ಹೇಗಾದರೂ ಮಾಡಿ ಸಮಾಧಾನ ಮಾಡಬೇಕಲ್ವೇ? ಹಾಗಾಗಿ ಯಶೋಧೆ ಹೇಳ್ತಾರೆ, ಅಯ್ಯೋ ಕೃಷ್ಣ ಇಷ್ಟೇನಾ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಪ್ಪ ಇಷ್ಟೊಂದು ಅಳಬೇಕು? ನೋಡು, ಒಂದು ಕೆಲಸ ಮಾಡು, ರಾಧೆ ಹತ್ರ ಹೋಗಿ ನಿನಗೆ ಯಾವ ಬಣ್ಣ ಇಷ್ಟ ಇದೆಯೋ ರಾಧೆ, ಆ ಬಣ್ಣ ತಗೊಂಡು ನನ್ನ ಮುಖಕ್ಕೆ ಹಚ್ಚಮ್ಮ ಅಂತ ಹೇಳು. ಆಗ ನೀನು ಅವಳಿಗೆ ಕಪ್ಪಗೆ ಕಾಣೋದಿಲ್ಲ, ಅವಳು ನಿನ್ನ ರೇಗಿಸೋದು ನಿಲ್ಲಿಸ್ತಾಳೆ. ಕೃಷ್ಣನಿಗೆ ಅದು ಒಳ್ಳೆ ಉಪಾಯ ಅಂತ ಅನಿಸಿ ಒಡನೆ ಅವನು ಓಡಿ ಹೋಗಿ ರಾಧೆ ಹತ್ರ ಹೇಳ್ತಾನೆ, ರಾಧಾ ನಿನಗೆ ಯಾವ ಬಣ್ಣ ಇಷ್ಟನೋ ಆ ಬಣ್ಣ ತಗೊಂಡು ನನ್ನ ಮುಖಕ್ಕೆ ಹಚ್ಚು. ರಾಧೆಗೆ ಆ ಮಾತು ಕೇಳಿ ಇನ್ನೂ ಸಂತೋಷ, ಪರವಾಗಿಲ್ವೇ, ಇದ್ಯಾವುದು ಬೇರೆ ಆಟ ಆಡೋಣ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ, ಚೆನ್ನಾಗಿರುತ್ತೆ ಈ ಆಟ ಆಡೋಕ್ಕೆ ಅಂತ ತಿಳ್ಕೊಂಡು ಬೇರೆ ಸ್ನೇಹಿತರನ್ನು ಸೇರಿಸಿ ರಾಧೆಗೆ ಯಾವ ಬಣ್ಣ ಇಷ್ಟ ಇದೆಯೋ ಆ ಬಣ್ಣಗಳ ಪುಡಿ ಅಂತೆ ನೀರಂತೆ ಎಲ್ಲ ತಯಾರಿಸಿ ತಗೊಂಡು ಬಂದು ಕೃಷ್ಣನ ಮುಖಕ್ಕೆ ಕೈಗಳಿಗೆ ಎಲ್ಲ ಹಚ್ತಾಳೆ. ಇಲ್ಲಿ ಕೃಷ್ಣ ವಿವಿಧ ಬಣ್ಣಾಲಂಕಾರದಿಂದ ನಿಂತಿದ್ದ ನೋಡಿ ರಾಧೆಗೆ ತುಂಬ ಸಂತೋಷ ಆಗುತ್ತೆ. ರಾಧೆ ಮುಖದ ಮೇಲಿರೋ ಸಂತೋಷ ನೋಡಿ ಕೃಷ್ಣನಿಗೂ ಆನಂದ. ಆದರೆ ಹೇಳಿ ಕೇಳಿ ನಮ್ಮ ಕೃಷ್ಣನೂ ತುಂಟಾನೆ ಅಲ್ವೇ, ಅವನು ಬಣ್ಣಗಳನ್ನ ತಗೊಂಡು ರಾಧೆ ಮುಖಕ್ಕೆ ಹಚ್ಚಿಬಿಡ್ತಾನೆ. ಅದನ್ನ ನೋಡಿದ್ದೆ ತಡ ಎಲ್ಲರೂ ಸ್ನೇಹಿತರು ಬಂದು ಕೂಡಿ ಬಣ್ಣಗಳನ್ನ ಒಬ್ಬೊಬ್ರು ಮುಖಕ್ಕೆ ಹಚ್ಚೋದಂತೆ, ನೀರನ್ನು ತಗೊಂಡು ಒಬ್ಬೊಬ್ಬರ ಮೇಲೆ ಎಸೆಯೋದಂತೆ ಇದೇ ಸಡಗರದಲ್ಲಿ ಲೀನವಾಗಿ ಹೋಗ್ತಾರೆ. ಈಗಿನ ಕಾಲಕ್ಕೂ ಈ ಬಣ್ಣದ ಆಟಕ್ಕೆ ಅಷ್ಟೇ ಸಡಗರ ಇದೆ. ಸುಮಾರು ವರ್ಷಗಳು ಸಂದ ನಂತರ ಕುರುಕ್ಷೇತ್ರದ ಯುದ್ಧ ಭೂಮಿನಲ್ಲಿ ಅರ್ಜುನ ತನ್ನಲ್ಲಿರೋ ಸಂದೇಹಗಳ ಬಗ್ಗೆ ಕೃಷ್ಣನ ಹತ್ರ ಪ್ರಶ್ನೆ ಮಾಡ್ತಿರ್ತಾನೆ. ಹೀಗೆ ಅರ್ಜುನ ಕೇಳ್ತಾನೆ, ಕೃಷ್ಣ ಸಂತೋಷ ಎಂದ್ರೆ ಏನು? ನಿಜವಾದ ಸುಖ ಅನ್ನೋದೇನಾದರೂ ಇದೆಯಾ
ಅದನ್ನ ಪಡ್ಕೋಬಹುದಾ? ಆಗ ಕೃಷ್ಣ ಹೇಳ್ತಾನೆ, ಹೌದು ಅರ್ಜುನ, ನಿಜವಾದ ಸಂತೋಷ ಅನ್ನೋದು ಖಂಡಿತವಾಗಿಯೂ ಇದೆ. ಒಬ್ಬ ಮನುಷ್ಯ ನಿಜವಾದ ಸಂತೋಷವನ್ನ ಪಡ್ಕೋಬೇಕಾದ್ರೆ ಅವನ ಮನಸ್ಸನ್ನ ಸತತವಾಗಿ ಸಾಕ್ಷಾತ್ಕಾರದಲ್ಲೇ ಕೇಂದ್ರಿತವಾಗಿಡ್ಬೇಕಾಗತ್ತೆ. ನಾನು ವಿವರವಾಗಿ ತಿಳಿಸ್ತೀನಿ, ಕೇಳಿಸ್ಕೊ. ಮೂಲತಃ ಮೂರು ಬಗೆಯ ಸಂತೋಷಗಳಿವೆ ಅರ್ಜುನ. ಮೊದಲನೆಯದಾಗಿ ಸಾತ್ವಿಕ ಸಂತೋಷ, ಅದು ಶುದ್ಧ ಬಗೆ. ಸಾಕ್ಷಾತ್ಕಾರವನ್ನ ಜಾಗೃತಗೊಳಿಸೋದ್ರಲ್ಲಿ ಈ ಸಾತ್ವಿಕ ಸಂತೋಷದಲ್ಲೇ ಶಕ್ತಿ ಇರೋದು. ಈ ಸಾತ್ವಿಕ ಸಂತೋಷ ಮೊದಮೊದಲು ಏನಪ್ಪ ಇದು, ಇಷ್ಟು ಕಹಿ ಇದೆಯಲ್ಲ ಅಂತ ಅನ್ನಿಸ್ಬಹುದು, ಆದರೆ ಕ್ರಮೇಣ ಕೊನೆಯಲ್ಲಿ ಮಕರಂದದ ಹಾಗೆ ಸಿಹಿಯಾಗಿರುತ್ತೆ. ಎರಡನೆಯ ಬಗೆ ರಾಜಸಿಕ ಸಂತೋಷ. ಈ ರಾಜಸಿಕ ಸಂತೋಷ ಉಂಟಾಗೋದು ಮನುಷ್ಯನ ಹೊರಗಡೆ ಇರೋ ವಸ್ತು ಪದಾರ್ಥಗಳಿಂದ. ಯಾವಾಗ ಮನುಷ್ಯನ ಇಂದ್ರಿಯಗಳು ಈ ವಸ್ತುಗಳ ಮೇಲೆ ಸಂಪರ್ಕ ಹೊಂದುತ್ತೋ ಆಗ ಉಂಟಾಗೋದು ಈ ರಾಜಸಿಕ ಸಂತೋಷ. ಇದು ಮೊದಮೊದಲು ಸಿಹಿ ಸಿಹಿಯಾಗಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ಬಹುದು, ಆದರೆ ಹೋಗ್ತಾ ಹೋಗ್ತಾ ಕ್ರಮೇಣ ಕಹಿ ಆಗೋ ಸಾಧ್ಯತೆ ಇದೆ, ಕೆಲವೊಮ್ಮೆ ವಿಷಾನೂ ಆಗೋ ಸಾಧ್ಯತೆಗಳಿವೆ. ಕೊನೆಯ ಬಗೆ ತಾಮಸಿಕ ಸಂತೋಷ. ಈ ತಾಮಸಿಕ ಸಂತೋಷ ಉಂಟಾಗೋದು ನಿದ್ರೆ, ಆಲಸ್ಯ ಹೀಗೆ. ಈ ತಾಮಸಿಕ ಸಂತೋಷ ಅನ್ನೋದಿದೆಯಲ್ಲ ಅರ್ಜುನ, ಇದು ಸಾಕ್ಷಾತ್ಕಾರಕ್ಕೆ ಕುರುಡಾಗಿರುತ್ತೆ. ಮೊದಲಿಂದ ಕೊನೆವರೆಗೂ ಭ್ರಮೆಯೇ ಭ್ರಮೆ. ಈ ತಾಮಸಿಕ ಸಂತೋಷ ಉಂಟಾಗೋದು ಅಜ್ಞಾನದಿಂದ. ರಾಜಸಿಕ ಸಂತೋಷ ಉಂಟಾಗೋದು ಮೋಹ ಕಾಮಗಳಿಂದ. ಸಾತ್ವಿಕ ಸಂತೋಷ ಉಂಟಾಗೋದು ಅಪೂರ್ವ ಒಳ್ಳೆಯತನದ ವಿಧಾನದಿಂದ. ಈ ಮೂರು ಸಂತೋಷಗಳ ಬಗೆಗಳಲ್ಲಿ ಯಾವ ಸಂತೋಷವನ್ನ ಒಬ್ಬ ಮನುಷ್ಯ ಆರಿಸ್ಕೋಬೇಕು ಅಂತ ಸೂಚಿಸೋದು ಯಾರು ಗೊತ್ತಾ ಅರ್ಜುನ? ಮನುಷ್ಯನ ಇಂದ್ರಿಯಗಳು. ಈ ಮನುಷ್ಯನ ಇಂದ್ರಿಯಗಳಿದೆಯಲ್ಲ ಅರ್ಜುನ, ಬಹಳ ಚಾಲಾಕು. ಅವು ಅವನ ಮನಸ್ಸಿನ ಸುತ್ತಮುತ್ತ ಅಲಿತಾ ಇರ್ತವೆ. ಯಾವಾಗ ಮನುಷ್ಯನ ಮನಸ್ಸು ಯಾವುದಾದರೂ ಒಂದು ಇಂದ್ರಿಯದ ಮೇಲೆ ಗಮನ ಸೆಳೆಯುತ್ತೋ ಆಗ ಆ ಇಂದ್ರಿಯ ಥಟ್ಟನೆ ಆ ಮನಸ್ಸನ್ನ ಅದ್ರ ಜೊತೆ ಎಳ್ಕೊಂಡು ಹೋಗಿ ವಿಹಾರಕ್ಕೆ ತಗೊಂಡು ಹೋಗುತ್ತೆ. ಆಗ ಮನುಷ್ಯ ತನ್ನ ಸುತ್ತಮುತ್ತಲಿರೋ ವಸ್ತು ಪದಾರ್ಥಗಳ ಮೇಲೇನೆ ಯೋಚನೆ ಮಾಡೋದಿಕ್ ಶುರು ಮಾಡ್ತಾನೆ. ಆವಾಗ ಅವನು ಬೀಳೋದು ಆ ವಸ್ತುಗಳ ತೊಟ್ಟಿನಲ್ಲಿ. ಅವನು ಆ ವಸ್ತುಗಳ ತೊಟ್ಟಿನಲ್ಲಿ ಬಿದ್ದಾಗ ಆ ವಸ್ತುಗಳಲ್ಲಿ ಅವನು ಬಂಧನಕ್ಕೊಳಗಾಗ್ತಾನೆ. ಅವನು ಆ ಬಂಧನಕ್ಕೆ ಒಳಗಾದಾಗ ಅವನಿಗೆ ಮೋಹ ಕಾಮಗಳು ಉತ್ಪತ್ತಿಯಾಗತ್ತೆ. ಈ ಮೋಹ ಕಾಮಗಳಿಂದ ಅವನಿಗೆ ಕ್ರೋಧ ಬರುತ್ತೆ. ಕ್ರೋಧದಿಂದ ಅವನಿಗೆ ಭ್ರಮೆ ಉಂಟಾಗತ್ತೆ. ಭ್ರಮೆಯಿಂದ ಅವನಿಗೆ ಮನಸ್ಸಿನಲ್ಲಿ ಬರೀ ಗೊಂದಲವೇ, ಏನು ಯೋಚನೆ ಮಾಡೋದಿಕ್ಕೆ ಸ್ಪಷ್ಟತೆನೇ ಇರೋದಿಲ್ಲ. ಆ ಗೊಂದಲಗಳಿಂದ ಅವನಿಗೆ ಉಂಟಾಗೋದು ಅವನ ಬುದ್ಧಿಯ ನಾಶ. ಅವನ ಬುದ್ಧಿ ನಾಶ ಆದಾಗ ಮತ್ತೆ ಆ ವಸ್ತುವಿನ ತೊಟ್ಟಿಯಲ್ಲೇ ಬಂದು ಬೀಳ್ತಾನೆ. ಮತ್ತೆ ಅದೇ ಚಕ್ರದಲ್ಲಿ ಜೀವನ ಸಾಗ್ತಾ ಇರುತ್ತೆ ಅವನು. ಯಾವಾಗ ಮನುಷ್ಯ ಆ ಚಕ್ರದಲ್ಲೇ ಸಿಲುಕಿ ಇರ್ತಾನೋ ಅವನಿಗೆ ಮನಃಶಾಂತಿ ಅನ್ನೋದು ಇರೋದೇ ಇಲ್ಲ. ನೀನೇ ಯೋಚನೆ ಮಾಡು ಅರ್ಜುನ, ಮನಃಶಾಂತಿ ಇಲ್ಲದೆ ಹೋದ್ಮೇಲೆ ಸಂತೋಷ ಅನ್ನೋದು ಎಲ್ಲಿಂದ ಬರಬೇಕು? ಆಗ ಅರ್ಜುನ ಹೇಳ್ತಾನೆ, ಹೌದು ಕೃಷ್ಣ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ಲ. ಎಷ್ಟು ಸತ್ಯ ಅಲ್ವೇ, ಮನುಷ್ಯನ ಇಂದ್ರಿಯಗಳು ಅವನ ಒಳಗಡೆನೆ ಇದ್ದು ಅವನಿಗೆ ಎಷ್ಟು ಮೋಸ ವಂಚನೆಗಳು ಮಾಡ್ತವೆ. ಆದರೆ ಕೃಷ್ಣ, ಒಬ್ಬ ಮನುಷ್ಯ ಆ ಚಕ್ರದ ಒಳಗಡೆ ಸಿಲುಕ್ ಹಾಕೋಬಾರದು ಅಂತಿದ್ರೆ ಏನಾದರೂ ಉಪಾಯಗಳಿವೆಯಾ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೌದು ಅರ್ಜುನ, ಇವೆ ಸುಮಾರು ಉಪಾಯಗಳಿವೆ, ಆದರೆ ನಾನು ಎರಡು ಸರಳವಾಗಿರೋ ಉಪಾಯಗಳನ್ನ ಹೇಳಬಲ್ಲೆ. ಮೊದಲನೆಯದಾಗಿ ಒಬ್ಬ ಮನುಷ್ಯ ಎಚ್ಚರವಾಗಿರಬೇಕು. ಅವನು ಸದಾ ಅವನ ಮನಸ್ಸಿನೆಡೆಗೆ ಗಮನ ಹೊಂದಿರಬೇಕು. ಹೇಗೆ ಒಂದು ಆಮೆ ಅದಕ್ಕೆ ಕಷ್ಟ ಬರ್ತಾ ಇದೆ, ತೊಂದರೆ ಉಂಟಾಗ್ತಾ ಇದೆ ಅಂತ ಗೊತ್ತಾದಾಗ ತನ್ನ ತಲೆ ಕಾಲುಗಳನ್ನು ಅದ್ರ ಚಿಪ್ಪೊಳಗಡೆ ಎಳ್ಕೊಂಡು ಕೂತ್ಕೊಳ್ಳುತ್ತೋ, ಹಾಗೆಯೇ ಮನಸ್ಸು ಯಾವಾಗ ಒಂದು ಇಂದ್ರಿಯ ಬಂದು ಮನಸ್ಸನ್ನ ಎಳ್ಕೊಂಡು ಹೋಗ್ತಾ ಇದೆ ಅಂತ ಗೊತ್ತಾದಾಗ, ಆ ಸೂಚನೆ ಬಂದಿದ ತಕ್ಷಣವೇ ಮನಸ್ಸನ್ನ ಮನುಷ್ಯ ಒಂದು ಸುರಕ್ಷಿತವಾಗಿ ಇರೋ ಚಿಪ್ಪೊಳಗಡೆ ಸೇರಿಸ್ಕೋಬೇಕು.
ಇಲ್ಲವೇ ಒಂದು ದೊಡ್ಡ ಸಾಗರದ ಹಾಗೆ ಮನುಷ್ಯ ಇರಬೇಕು. ಎಷ್ಟೇ ಬೇಕು ಬಯಕೆಗಳ ನದಿಗಳು ಅವನ ಒಳಗಡೆ ಹರ್ಕೊಂಡು ಬರಲಿ, ಅವನು ಸಾಗರದ ಹಾಗೆ ನಿಶ್ಚಲವಾಗಿರಬೇಕು, ಸ್ಥಿರವಾಗಿರಬೇಕು. ಇದೆಲ್ಲ ಹೇಳೋದಿಕ್ಕೆ ಕೇಳೋದಿಕ್ಕೆ ಚೆನ್ನಾಗಿರುತ್ತೆ ಅರ್ಜುನ, ಆದರೆ ಮಾಡೋದಿಕ್ಕೆ ಬಂದಾಗ ತುಂಬ ಕಷ್ಟ ಇದೆ ನೋಡು. ಆದರೆ ಒಂದಂತೂ ಸತ್ಯ, ಯಾವ ಮನುಷ್ಯ ತನ್ನ ಇಂದ್ರಿಯಗಳನ್ನು ಹತೋಟಿ ಒಳಗಡೆ ಇಟ್ಕೊಳ್ಳೋದಿಕ್ಕೆ ಸಫಲನಾಗ್ತಾನೋ ಅವನಿಗೆ ಸ್ಥಿರವಾಗಿರೋ ಮನಸ್ಸು ಬರುತ್ತೆ. ಯಾವಾಗ ಅವನ ಮನಸ್ಸು ಸ್ಥಿರವಾಗಿರುತ್ತೋ ಅವನಲ್ಲಿ ಸ್ಥಿರವಾಗಿರೋ ಬುದ್ಧಿ ಬೆಳೆಯುತ್ತೆ. ಆ ಬುದ್ಧಿಯಿಂದ ಅವನಿಗೆ ಮನಃಶಾಂತಿ ದೊರೆಯುತ್ತೆ. ಆ ಮನಃಶಾಂತಿಯಿಂದಲೇ ಅವನಿಗೆ ಲಭಿಸೋದು ನಿಜವಾದ ಸಂತೋಷ. ತಮ್ಮೆಲ್ಲರಿಗೂ ಹೋಳಿ ಹಬ್ಬ, ಸಂತೋಷ ದಿನಾಚರಣೆ, ಕತೆ ಹೇಳುವಿಕೆ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾನು ಲಕ್ಷ್ಮಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.